ನಮಸ್ಕಾರ ಸದ್ಗುರು. ಯಾರಿಗಾದರೂ ರೇಖಿ ನೀಡಿದ್ರೆ ಅವರ ಕರ್ಮಗಳು ನನಗೆ ಬರಬಹುದು ಅಂತ ನಿಮ್ಮ ಮಿಸ್ಟಿಕ್ಸ್ ಮ್ಯೂಸಿಂಗ್ಸ್ ಪುಸ್ತಕದಲ್ಲಿ ಓದಿದ್ದೆ. ಅದರಿಂದ ನನ್ನನ್ನು ರಕ್ಷಿಸಿಕೊಳ್ಳೋದು ಹೇಗೆ? ಅದನ್ನು ಮಾಡದೇ ಇರೋದ್ರಿಂದ ಯಾಕಂದ್ರೆ ಇವೆಲ್ಲ ಬಂದಿರೋದು ಬೌದ್ಧ ವಿಹಾರಗಳನ್ನ ಅರ್ಧಕ್ಕೆ ಬಿಟ್ಟು ಬಂದವರಿಂದ. ಇಲ್ಲಿ ಬೇರೆ ಬೇರೆ ರೀತಿಯ ಶಕ್ತಿಗಳಿಂದ ಭಾವೋತ್ಕರ್ಷದಲ್ಲಿರೋರನ್ನ ನೋಡಿ. ಇವರೆಲ್ಲ ಸೌಮ್ಯವಾದವರು, ಇನ್ನೂ ತೀವ್ರವಾದವರು ಇರ್ತಾರೆ, ಶಕ್ತಿಯಲ್ಲಿ ತುಂಬಿ ತುಳುಕ್ತಿರ್ತಾರೆ. ಅವರನ್ನ ಹೀಲರ್ಸ್ ಆಗಿ ಬದಲಾಯಿಸಬೇಕಂದ್ರೆ ಪರಿಣಾಮಕಾರಿಯಾದ ಹೀಲರ್ಸ್ ಆಗ್ತಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಯಾರಾದರೂ ಆ ಥರದ್ದೇನಾದರೂ ಪ್ರಯತ್ನಿಸಿದರೆ ಮುಗೀತು. ಅವರನ್ನು ಹೇಗೆ ಕಟ್ಟಿ ಹಾಕ್ತೀನಿ ಅಂದರೆ ತಮ್ಮ ಇಡೀ ಜೀವನದಲ್ಲಿ ಇನ್ನೆಂದು ಆಧ್ಯಾತ್ಮಿಕ ಅನ್ನೋದು ಗೊತ್ತಾಗಲ್ಲ. ಖಂಡಿತವಾಗಿ ಈ ಜಾಗದಿಂದ ಕೂಡ ಹೊರಕ್ಕೆ ಹಾಕ್ತೀವಿ, ನಮಗೆ ಆ ಥರದವರು ಬೇಕಿಲ್ಲ. ಬೇರೆಯವರ ನೋವು ಶಮನ ಮಾಡೋದರ ವಿರುದ್ಧ ಇದ್ದೀವಿ ಅಂತಲ್ಲ. But you meddling with another person's life process without knowing the whole of it is irresponsible. ನೀವು ಇನ್ನೊಬ್ಬ ವ್ಯಕ್ತಿಯ ಜೀವನ ಪ್ರಕ್ರಿಯೆಗೆ ಅದರ ಬಗ್ಗೆ ಪೂರ್ಣ ತಿಳ್ಕೊಳ್ಳದೆ ಕೈ ಹಾಕೋದು ಬೇಜವಾಬ್ದಾರಿತನ. ಇದು ಹೇಗಂದ್ರೆ, ಈಗ ಇತ್ತೀಚೆಗೆ ನೀವು ಮೇಜರ್ ಸರ್ಜರಿಗಳ ವಿಡಿಯೋಗಳನ್ನು ನೋಡಬಹುದು. ಆ ರೀತಿಯ ವಿಡಿಯೋ ನೋಡಿದ್ರಿ, ಎಲ್ಲದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರಿ. ನಾಳೆ ಯಾರಿಗೋ ಸಮಸ್ಯೆ ಇದ್ರೆ ನೀವು ಶೇವಿಂಗ್ ಬ್ಲೇಡ್ ತಗೊಂಡು ಸರ್ಜರಿ ಮಾಡೋಕೆ ನಿರ್ಧರಿಸಿದ್ರಿ. ನಾನು ಹೇಳ್ತಿದ್ದೀನಿ, ಕೆಲವರು ಬದುಕುಳಿಬಹುದು, ಜನರು ಅಂಥದ್ನ ಪಾರಾಗಿದ್ದಾರೆ ಅಲ್ವಾ. ಹಲವು ಸಲ ಯುದ್ಧ ಸ್ಥಳಗಳಲ್ಲಿ ಪ್ರಕೃತಿಯಲ್ಲೆಲ್ಲೋ ದುರ್ಘಟನೆಗಳಾದಾಗ ಜನರು ಯಾರ ಮೇಲೋ ಒಡ್ಡೊಡ್ಡಾದ ರೀತಿಯಲ್ಲಿ ಸರ್ಜರಿಗಳನ್ನು ಮಾಡಿದ್ದಾರೆ, ಅವರು ಪಾರಾಗಿದ್ದಾರೆ. ಅದರ ಅರ್ಥ ಸರ್ಜರಿನ ಹಾಗೆ ಮಾಡಬಹುದು ಅಂತ ಅಲ್ಲ ಅಲ್ವಾ. ಸರ್ಜರಿನ ಮಾಡೋ ರೀತಿ ಅದಲ್ಲ ಅಲ್ವಾ. ಅಂತಹ ಸರ್ಜರಿಗಳಲ್ಲಿ ಕೆಲವರು ಬದುಕುಳಿದ್ರು ಅಂತ ಅಷ್ಟೇ. ವಿಷಮ ಪರಿಸ್ಥಿತಿಗಳಲ್ಲಿ ಅದನ್ನ ಮಾಡಲಾಯ್ತು. ಹಾಗಾಗಿ ಬೇರೆಯವರ ಶಕ್ತಿಗಳ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದು ತುಂಬಾ ಬಾಲಿಶ. ಅದು ಒಂದು ರೀತಿಯ ಅಪಕ್ವತೆಯಿಂದ ಬರ್ತಿದೆ, ಮತ್ತು ದೇವರಾಗಬೇಕು ಅನ್ನೋ ಒಂದು ರೀತಿಯ ಅಹಂಕಾರದಿಂದ. ಅದು ಕರುಣೆಯಿಂದ ಬರ್ತಿದ್ರೆ ಏನು ಸಮಸ್ಯೆ? ಎಲ್ಲರ ಕರ್ಮನೂ ನಿಮಗೆ ಬರಲಿ, ಅವರಿಗೆ ಶಮನ ಆದರೆ ಆಯ್ತಲ್ಲ, ಏನು ಸಮಸ್ಯೆ? ಹಾಗಿಲ್ಲ, ನಿಮಗೆ ಏನು ಅಂಟಿಸಿಕೊಳ್ಳದೆ ದೇವರಾಗಬೇಕು, ಹಾಗೆ ಕೆಲಸ ಮಾಡಲ್ಲ. ದೇವರು ನಿಮ್ಮ ಜೊತೆ ಗ್ಲೌಸ್ ಹಾಕ್ಕೊಂಡು ಆಟ ಆಡಲಿಲ್ಲ, ಪಿತೂರಿ ನಡೆಸಲಿಲ್ಲ. ಆ ಆಟ ಆಡೋಕೆ ಅವನು ನಿಮ್ಮೊಳಗೆ ನೆಲೆಸಿದ. ನಿಮಗೆ ಪೂಜಾರಿ ಹೇಳ್ದ ಅವನು ಮೇಲೆ ಕೂತು ಎಲ್ಲಾನು ನೋಡ್ತಿದ್ದಾನೆ ಅಂತ. ಆದರೆ ಜೀವನ ಆಗ್ತಿರೋ ರೀತಿ ನೋಡಿ, ಸೃಷ್ಟಿಯ ಮೂಲ ತನ್ನನ್ನ ನಿಮ್ಮೊಳಗೆ ಸಿಕ್ಕಿಸಿಕೊಂಡಿದೆ ಅಲ್ವಾ? ಹೌದಲ್ವಾ? ಹೌದಾನೆ? ನಿಮ್ಮಲ್ಲಿ ಅಂತಹ ತೊಡಗುವಿಕೆ ಇದ್ದ ಹೊರತು ಇಂತಹ ವಿಷಯಗಳಿಗೆ ಕೈ ಹಾಕಬಾರ್ದು.